ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ಗಬ್ಬು ನಾರುತ್ತಿದೆ ನಂಜನಗೂಡು ಶ್ರೀಕ್ಷೇತ್ರ. ಶ್ರೀಕಂಠೇಶ್ವರನಿಗೂ ಕೊಳಚೆ ನೀರಿನಿಂದಲೇ ಅಭಿಷೇಕ. ಸ್ವಕ್ಷೇತ್ರದ ದುಸ್ಥಿತಿ ಕಂದಾಯ ಸಚಿವರಿಗೆ ಕಾಣ್ತಿಲ್ವೆ? ಉಡುಪಿಯ ಕೃಷ್ಣ ಮಠದಲ್ಲಿರೋದು ಕೃಷ್ಣನೇ ಅಲ್ವಾ, ಮಠದಲ್ಲಿರೋದು ಸುಬ್ರಹ್ಮಣ್ಯನ ಪ್ರತಿಮೆಯಂತೆ ಹೊಸ ಚರ್ಚೆ ಹುಟ್ಟುಹಾಕಿದೆ ವಿದ್ವಾಂಸರ ವಾದ. ಒಡಿಶಾದಲ್ಲಿ ಗಣಿ ಮಾಫಿಯಾದ ಅಟ್ಟಹಾಸ, 45 ಕಂಪನಿ ಮುಚ್ಚಿಸಿದ ಬಳ್ಳಾರಿ ಮೂಲದ ಅಧಿಕಾರಿ ಕಣ್ಮರೆ, ಇಬ್ರಾಹಿಂಗಾಗಿ ಕುಟುಂಬದವರ ಹುಡುಕಾಟ. ಸರ್ಕಾರದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಮುಚ್ಚಳಿಕೆ ಬರೆಸಿಕೊಂಡು ಸಕ್ಕರೆ ಕಾರ್ಖಾನೆಗಳಿಂದ ರೈತರಿಗೆ ಮೋಸ, ಸರಿಯಾದ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ ಗುಲ್ಬರ್ಗಾ ರೈತರು. ಉದ್ಯೋಗ ಬದಲಾಯಿಸಿ ಅಂತ ಅಪ್ಪ ಬೈದಿದ್ದಕ್ಕೆ ಮನೆ ಬಿಟ್ಟ, ಮಗನ ಬರುವಿಕೆಗಾಗಿ ಕಾದ ಹೆಂಡತಿ ಸೇರಿದ್ಲು ತವರನ್ನ, ಇಬ್ಬರು ಇಲ್ಲದೆ ಒಂಟಿಯಾಗಿದ್ದಾರೆ ದಾವಣಗೆರೆ ಮ್ಯಾನೇಜರ್.